ನನ್ನೆಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳೇ, ಇಂದು ನಾವು ಶಿಕ್ಷಕ ಮಿತ್ರ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೇಗೆ ರಿಜಿಸ್ಟರ್ ಮಾಡಿಕೊಳ್ಳುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ನನ್ನೆಲ್ಲ ಶಿಕ್ಷಕ ಮಿತ್ರರು ಸಂಘದ ಪದಾಧಿಕಾರಿಗಳ ಕೋರಿಕೆಯ ಮೇರೆಗೆ ಈ ಒಂದು ಚಿಕ್ಕದಾಗಿರ್ತಕ್ಕಂಥ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರಲ್ಲಿ ನೀವು ಶಿಕ್ಷಕ ಮಿತ್ರ ಅಂತ ಟೈಪ್ ಮಾಡಿ, ಅಲ್ಲಿ ಅನೇಕ ಶಿಕ್ಷಕ ಮಿತ್ರ ಆ್ಯಪ್ಗಳು ಬರುತ್ತವೆ. ಅದರಲ್ಲಿ ಈ ಚಿತ್ರ ಇರತಕ್ಕಂಥ ಶಿಕ್ಷಕ ಮಿತ್ರ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ರೆಡಿ ಶಿಕ್ಷಕ ಮಿತ್ರ ಆ್ಯಪ್ ಈ ಮೊಬೈಲಲ್ಲಿ ಇರೋದರಿಂದ ಅದು ಓಪನ್ ಅಂತ ತೋರಿಸ್ತಾ ಇದೆ. ನಿಮಗೆ ಡೌನ್ಲೋಡ್ ಅಂತ ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ಓಪನ್ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಒಂದು ಆ್ಯಪ್ ಓಪನ್ ಆಗುತ್ತೆ. ಕೆ ಜಿ ಐ ಡಿ ನಂಬರ್ ಕೇಳುತ್ತೆ, ಅಲ್ಲಿ ನಿಮ್ಮ ಕೆ ಜಿ ಐ ಡಿ ನಂಬರನ್ನು ಎಂಟ್ರಿ ಮಾಡಿ. ರಿಜಿಸ್ಟರ್ ಅನ್ನಿ, ಒ ಟಿ ಪಿ ಬರುತ್ತೆ, ಒ ಟಿ ಪಿ ಕಡ್ಡಾಯವಾಗಿ ಬರಲೇಬೇಕು. ಹಾಂ, ಒ ಟಿ ಪಿ ಬಂದ ನಂತರ ನೀವು ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಳಿ. ಪಾಸ್ವರ್ಡ್ ಒಂದು ಕ್ಯಾಪಿಟಲ್ ಅಕ್ಷರವನ್ನು ಒಳಗೊಂಡಿರಬೇಕು ಹಾಗೂ ಅದು ಎಂಟು ಅಂಕೆಗಿಂತ ಎಂಟು ಅಕ್ಷರಗಳಿಗಿಂತ ಹೆಚ್ಚಿರಬೇಕಾಗಿರ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಒಂದು ಪಾಸ್ವರ್ಡನ್ನು ನೀವು ರಚನೆ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಪಾಸ್ವರ್ಡನ್ನು ರಚನೆ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ನೀವು ಅದೇ ರೀತಿಯಾಗಿರ್ತಕ್ಕಂಥ ಪಾಸ್ವರ್ಡನ್ನು ಮಾಡಿಕೊಳ್ಳಿ. ಎಕ್ಸಾಂಪಲ್ ನಿಮಗೆ ಪಾಸ್ವರ್ಡನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿರ್ತಕ್ಕಂಥ ಒಂದು ಪಾಸ್ವರ್ಡನ್ನು ಮಾಡಿಕೊಳ್ಳಿ. ಮಾಡಿಕೊಂಡು ಲಾಗಿನ್ ಎನ್ನಿ. ಲಾಗಿನ್ ಎಂದ ತಕ್ಷಣ ಮತ್ತೊಮ್ಮೆ ಆ ಪಾಸ್ವರ್ಡನ್ನು ನೀವು ಇಲ್ಲಿ ಕನ್ಫರ್ಮ್ ಮಾಡಬೇಕಾಗತ್ತೆ. ಕನ್ಫರ್ಮ್ ಮಾಡಿ ಎರಡು ಸಾರಿ ನೀವು ಅದನ್ನು ಇಲ್ಲಿ ಹಾಕಬೇಕಾಗಿರ್ತಕ್ಕಂಥದ್ದು. ಹಾಕಿ ಸೆಟ್ ಪಾಸ್ವರ್ಡ್ ಅನ್ನಿ. ಪಾಸ್ವರ್ಡ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಬಂದ ನಂತರ ಲಾಗಿನ್ ಆಗಿ ಆವಾಗ ನಿಮ್ಮ ಹೆಸರು ಈ ರೀತಿಯಾಗಿರ್ತಕ್ಕಂಥ ಒಂದು ಪುಟ ತೆರೆದುಕೊಳ್ಳುತ್ತೆ. ಈ ರೀತಿಯಾಗಿ ನೀವೇನು ಮಾಡ್ಬೋದು, ಶಿಕ್ಷಕ ಮಿತ್ರ ಆ್ಯಪನ್ನು ನಿಮ್ಮ ಮೊಬೈಲಲ್ಲಿ ಹಾಕ್ಕೋಬೋದು. ಮುಂದಿನ ದಿನಗಳಲ್ಲಿ ಈ ಒಂದು ಆ್ಯಪ್ನಲ್ಲೇ ಎಲ್ಲ ಕೆಲಸಗಳಾಗ್ತವೆ. ಅದು ಲೀವ್ ಕೊಡೋದಾಗಿರ್ಬೋದು, ಅಥವಾ ಬೇರೆ ಬೇರೆ ಅಲೌನ್ಸ್ಗಳಾಗಿರ್ಬೋದು, ಅಥವಾ ಫೆಸ್ಟಿವಲ್ ಅಡ್ವಾನ್ಸ್ ಆಗಿರ್ಬೋದು, ಅದೇ ರೀತಿ ನಾವು ಪಾಸ್ಪೋರ್ಟಿಗೆ ಎನ್ ಒ ಸಿ ತೆಗೆದುಕೊಳ್ಳೋದಾಗಿರ್ಬೋದು, ಫಾರಿನ್ ಟ್ರಿಪ್ಗೆ ಎನ್ ಒ ಸಿ ತೆಗೆದುಕೊಳ್ಳೋದಾಗಿರ್ಬೋದು, ಇಂಥ ಹತ್ತು ಹಲವಾರು ಅಂಶಗಳು ಇದರಲ್ಲೇ ಇರತಕ್ಕಂಥದ್ದು. ಅದನ್ನು ತಾವು ದಯವಿಟ್ಟು ಗಮನಿಸಬೇಕಾಗಿರ್ತಕ್ಕಂಥದ್ದು. ಹಾಗಾದರೆ ನಾವು ಇಲ್ಲಿ ಎಲ್ಲಿ ನಮ್ಮ ಒಂದು ಅಪ್ಲಿಕೇಶನನ್ನು ನೋಡ್ಕೋಬೇಕು ಅಂದಾಗ, ನಮ್ಮ ಒಂದು ಭಾವಚಿತ್ರದ ಮೇಲೆ ನೀವು ಈ ಥರ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮ್ಮ ಪರ್ಸನಲ್ ಡೀಟೇಲು ಸರಿಯಾಗಿದೆಯೋ ಇಲ್ಲ ನೋಡ್ಕೊಳ್ಳಿ. ಅಲ್ಲಿ ಈ ಥರ ಪರ್ಸನಲ್ ಡೀಟೇಲ್ ಬರುತ್ತೆ. ಆಮೇಲೆ ನಿಮ್ಮ ವರ್ಕಿಂಗ್ ಡೀಟೇಲ್ ಸರಿಯಾಗಿದೆಯೋ ಇಲ್ಲ ನೋಡ್ಕೊಳ್ಳಿ. ಆಮೇಲೆ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ದು ಏನಾದರೂ ಪಾಸ್ ಆಗಿದ್ದರೆ ಇಲ್ಲಿ ಇವ್ರಿಗೆ ಸಂಬಂಧಪಟ್ಟಿಲ್ಲ, ಹೀಗಾಗಿ ನೋ ಡಾಟಾ ಅವೈಲೇಬಲ್ ಅನ್ಸುತ್ತೆ. ಅದರ್ ಡೀಟೇಲ್ಸ್ ಆಗಿರ್ಬೋದು, ಕ್ವಾಲಿಫಿಕೇಶನ್ ಡೀಟೇಲ್ಸ್ ಆಗಿರ್ಬೋದು, ಸರ್ವಿಸ್ ಡೀಟೇಲ್ಸ್ ಆಗಿರ್ಬೋದು, ಇವುಗಳನ್ನು ಎಲ್ಲವನ್ನು ನೋಡಿಕೊಂಡು ಸರಿ ಇದ್ದರೆ ಒಳ್ಳೆಯದು, ಸರಿ ಇರದಿದ್ದರೆ ನಿಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯದ ವಿಷಯ ನಿರ್ವಾಹಕರು ಅಥವಾ ಕೇಸ್ ವರ್ಕರನ್ನು ನೀವು ಭೇಟಿಯಾಗಿ ನಿಮ್ಮ ತಪ್ಪಾಗಿರ್ತಕ್ಕಂಥ ಮಾಹಿತಿಯನ್ನು ಸರಿಪಡಿಸಿಕೊಳ್ಳಬಹುದು ಅಂತ ಹೇಳ್ತಾ, ನಮ್ಮ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಶೇರ್ ಮಾಡಿ. ಇಂಥ ಹತ್ತು ಹಲವಾರು ವಿಡಿಯೋಗಳು ಇನ್ನು ಮುಂದೆ ಬರ್ತವೆ. ನಮ್ಮ ಮುಂದಿನ ವಿಡಿಯೋ ಯುಡೈಸನ್ನು ಮಾಡುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು
ಇನ್ನೂ ಕೆಲವೇ ಸಮಯದಲ್ಲಿ ನಮ್ಮ ಯುಡೇಸ್ ವಿಡಿಯೋ ಕೂಡ ಅಪ್ಡೇಟ್ ಆಗುತ್ತೆ, ಅದನ್ನು ತಾವೆಲ್ಲರೂ ವೀಕ್ಷಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.